ಈ ಬಾಂಬ್ ಬ್ಲಾಸ್ಟ್ ಆದಾಗ ಇದರ ಸುತ್ತ 2 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇರುವಂತ ಜನ ಇನ್ಸ್ಟೆಂಟ್ ಆಗಿ ವೇಪರೈಸ್ ಆಗ್ಬಿಡ್ತಾರೆ. ಅದಾದ್ಮೇಲೆ 5-6 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇರೋಂಥವ್ರಿಗೆ 3rd degree ರೇಡಿಯೇಷನ್ ಬರ್ನ್ಸ್ ಮತ್ತೆ ರೇಡಿಯೇಷನ್ ಎಕ್ಸ್ಪೋಜರ್ ಇಂದ ಲೈಫ್ ಲಾಂಗ್ ಕ್ಯಾನ್ಸರ್ ರಿಸ್ಕ್ ಇಂದ ಬಳಲ್ತಾರೆ. ಈ ಬಾಂಬ್ ಬ್ಲಾಸ್ಟ್ ಆದಾಗ ಆ ಬಾಂಬ್ ಇಂದ ಕ್ರಿಯೇಟ್ ಆಗಿದ್ದ ಮಶ್ರೂಮ್ ಕ್ಲೌಡೆ 60,000 ಅಡಿ ಎತ್ತರದಲ್ಲಿತ್ತು. ಇಷ್ಟು ದೊಡ್ಡ ಡಿಸಾಸ್ಟರ್ಗೆ ಕಾರಣ ಐನ್ಸ್ಟೈನ್ ಅಮೆರಿಕನ್ ಪ್ರೆಸಿಡೆಂಟ್ಗೆ ಬರೆದಂತ ಒಂದು ಲೆಟರ್ ಮತ್ತೆ ಪರ್ಲ್ ಹಾರ್ಬರ್ ಅಟ್ಯಾಕ್. ಇದೇನು ಅಂತ ಡೀಟೇಲ್ಡ್ ಆಗಿ ಮುಂದಕ್ಕೆ ನೋಡೋಣ. ನೀವು ಕೇಳ್ತಾ ಇರೋದು ಧ್ವನಿ, ನಾನು ರಕ್ಷಿತ್.